ಗುಡ್ ಈವ್ನಿಂಗ್ ಕ್ಲಾಸ್, ನಮಸ್ಕಾರ. ನನ್ನ ಕ್ಲಾಸ್ಗೆ ಸ್ವಾಗತ. ವೆಲ್ಕಮ್ ಟು ಕ್ಲಾಸ್. ನಮಸ್ತೆ ಲಾಗನು. ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಸಂಪೂರ್ಣವಾಗಿ ವಿಜ್ಞಾನ ತರಗತಿಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಈ ಒಂದು ಸರಣಿಯ ಕ್ಲಾಸ್ಗಳಲ್ಲಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಟೆಕ್ನಾಲಜಿನ ಕೂಡ ಕವರ್ ಮಾಡಿಕೊಂಡು ನಾವು ಬಯಾಲಜಿಯಿಂದ ಸ್ಟಾರ್ಟ್ ಆಗಿದೆ. ಈ ಸರಣಿಯ 50ನೇ ಕ್ಲಾಸ್ ಆಗಿದೆ. ಇವತ್ತು 50th ಕ್ಲಾಸ್ ಆಗಿರುತ್ತೆ. ಕನ್ನಡ ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಸಂಪೂರ್ಣವಾಗಿ ವಿಜ್ಞಾನವನ್ನು ಡಿಸ್ಕಸ್ ಮಾಡ್ಕೊಳ್ಳೋಣ. ನಮ್ಮ ಐಡಿಯಾಸ್ ಫೋರಮ್ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಅಟ್ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡೋ ಮೂಲಕ ಜಾಯ್ನ್ ಆಗಬಹುದು. ಡೈಲಿ ಕ್ವಿಜ್ಗಳು ನಡೀತಾ ಇರುತ್ತೆ, ಟಾಪಿಕ್ ವೈಸ್, ಸಬ್ಜೆಕ್ಟ್ ವೈಸ್, ವೀಡಿಯೋದು ಪಿ ಡಿ ಎಫ್ ನೋಟ್ಸ್ಗಳು ಸಿಗುತ್ತೆ, ಮತ್ತು ದಿನಪತ್ರಿಕೆ ಮಾಹಿತಿ ಇನ್ನಿತರ ಕರೆಂಟ್ ಅಫೇರ್ ನ್ಯೂಸ್ಗಳು ಕೂಡ ಸಿಗುತ್ತೆ. ಜಾಯ್ನ್ ಆಗಿ ಅದರ ಉಪಯೋಗವನ್ನು ಪಡ್ಕೊಳ್ತಾ ಬನ್ನಿ. ಮತ್ತು ನಮ್ಮ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲ್ನಲ್ಲಿ ಕಂಪ್ಲೀಟಾಗಿ ಎಲ್ಲ NCERT ಸಬ್ಜೆಕ್ಟ್ಗಳ ಡಿಸ್ಕಷನ್ನ ನಡೀತಾ ಇದೆ, ಅದನ್ನು ಕೂಡ ನೋಡಬಹುದು. DSERT ವಿಡಿಯೋಗಳು ಎಲ್ಲ ಸಬ್ಜೆಕ್ಟ್ನಂದು ದೊರೆಯುತ್ತೆ, ಅಟೆಂಡ್ ಮಾಡಬಹುದು. ತಮಿಳುನಾಡು ಸ್ಟೇಟ್ ಬುಕ್ಸ್ ಎಲ್ಲ ಸಬ್ಜೆಕ್ಟ್ನಂದು ಸಿಗುತ್ತೆ. ಸಬ್ಜೆಕ್ಟ್ ವೈಸ್ ಕಾಂಪ್ರಹೆನ್ಸಿವ್ ಕ್ಲಾಸ್ಗಳು, GK ಟ್ರಿಕ್ಸ್ ವಿಡಿಯೋಸ್, ಅವ್ರಿಗಿಂತ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡಿರುವ ವಿಡಿಯೋಗಳು ಕೂಡ ಸಿಗುತ್ತೆ. ಜಾಯ್ನ್ ಆಗಿ ಅಟೆಂಡ್ ಮಾಡ್ತಾ ಬನ್ನಿ. ಪ್ಲೇಲಿಸ್ಟ್ ಸಪ್ರೇಟಾಗಿ ಮಾಡ್ಕೊಳ್ಳೋದಾಗಿದೆ. 50ನೇ ಕ್ಲಾಸ್ ಇವಾಗ ಮಾಡ್ಕೊಳ್ತಾ ಇದ್ದೀವಿ ಸಮಗ್ರ ವಿಜ್ಞಾನ ಕೋರ್ಸ್ನದ್ದು. ಆ ಕಾಂಪ್ರಹೆನ್ಸಿವ್ ಕೋರ್ಸ್ ಆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸಿಗುತ್ತೆ. ಆ ಪ್ಲೇಲಿಸ್ಟ್ನಲ್ಲಿ 1ನೇ ಕ್ಲಾಸಿಂದ 50 ತನಕ ಏನಾಗಿದೆ ಆರ್ಡರ್ ವೈಸ್ ಸಿಗುತ್ತೆ. ಸೊ ದಟ್ ನೀವು ಎಲ್ಲ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಾ ಬರಬಹುದು. ಅದೇ ರೀತಿ ಎಲ್ಲ ಸಬ್ಜೆಕ್ಟ್ ಕೂಡ ಸಿಗುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೆ ವಾರಕ್ಕೆ 5 ದಿನ 9 ಗಂಟೆ ಕ್ಲಾಸ್ ಇರುತ್ತೆ. ಜಾಯ್ನ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಎಲ್ಲ ಕಾನ್ಸೆಪ್ಟ್ಗಳನ್ನು. ಅನಿಮಲ್ ಕಿಂಗ್ಡಮ್, ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಹಿಂದಿನ ಕ್ಲಾಸ್ನಲ್ಲಿ. ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ಕೊಳ್ತಾ ಇದ್ವಿ. ಪೋರಿಫರ, ಸಿಲಿಂಟರೇಟಾ, ಎಟ್ಸೆಟ್ರಾ ಡಿಸ್ಕಷನ್ ಮಾಡ್ತಾ ಇದ್ವಿ. ಇವಾಗ ಮಿಕ್ಕಿರುವಂತಹ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋಣ. ಅನಿಮಲ್ಸ್ ಪ್ರಾಣಿಗಳು, ಯೂಕ್ಯಾರಿಯೋಟ್ಸ್ ಆಗಿರುತ್ತೆ, ಜೀವಕೋಶದಲ್ಲಿ ಕೋಶ ಕೇಂದ್ರವನ್ನು ಹೊಂದಿದ ನ್ಯೂಕ್ಲಿಯಸ್ ಅನ್ನು ಹೊಂದಿರುವ ಜೀವಿಗಳಾಗಿರುತ್ತೆ. ತಮ್ಮ ಪೋಷಣೆಗೋಸ್ಕರ ಬೇರೆಯವ್ರ ಮೇಲೆ ಅವಲಂಬಿತ ಆಗಿದೆ, ಪೋಷಣೆಗೋಸ್ಕರ ಡಿಪೆಂಡ್ ಆಗಿದೆ. ಬಟ್ ಪರಾವಲಂಬಿ ಅಲ್ಲ, ಪ್ಯಾರಸೈಟ್ ಅಲ್ಲ, ಪರಪೋಷಿತ ಜೀವಿ. ಹೆಟಿರೋಟ್ರೋಪ್ ಅಂತ ಕರೀತಾರೆ. ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್, ಪರಪೋಷಿತ ಪೋಷಣೆ ನಡೀತಾ ಇದೆ. ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್, ಬಹುಕೋಶ ಜೀವಿಗಳು ಆಗಿರುತ್ತೆ ಪ್ರಾಣಿಗಳು. ಮೊಲಸ್ಕ ಬಗ್ಗೆ ತಿಳ್ಕೊಳ್ಳೋಣ. ಮೊಲಸ್ಕ ಮೃದ್ವಂಗಿಗಳು ಆಗಿರುತ್ತೆ, ಮೃದುವಾಗಿರುವ ದೇಹವನ್ನು ಹೊಂದಿರುವಂತಹ ಜೀವಿಗಳಾಗಿದೆ ಮೃದ್ವಂಗಿಗಳು. ಬಯಲ್ಯಾಟ್ರಲ್ ಸಿಮೆಟ್ರಿ ಕಂಡುಬರುತ್ತೆ, ಅಂದರೆ ದೇಹದ ಎಡಭಾಗ ಬಲಭಾಗ ಎರಡು ಕೂಡ ಸಿಮಿಲರ್ ಆಗಿ ಕಂಡುಬರುತ್ತೆ. ಅದರ ಜೊತೆಗೆ ಸಿಲಮಿಕ್ ಕ್ಯಾವಿಟಿ ಸ್ವಲ್ಪ ಚಿಕ್ಕದಾಗಿದೆ, ಒಳಗಡೆ ಇರುವಂತಹ ಕುಹರ ಸ್ವಲ್ಪ ಚಿಕ್ಕದಾಗಿದೆ. ಹಾಗಾಗಿ ಸೆಗ್ಮೆಂಟೇಷನ್, ವರ್ಗೀಕರಣ ಅಂಗಗಳದ್ದು, ಅಂಗಾಂಶಗಳದ್ದು ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಮಾಡಿದ್ರೆ. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಕಂಡುಬರುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ಏನಿದು ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ, ದೇಹದ ರಚನೆ ಹೀಗಿದೆ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಜೀವಿಯದ್ದು ದೇಹದ ಹೊರಗಿನ ಕವಚ ಆ ರೀತಿ ಇದೆ ಅಂದರೆ, ಒಳಗಡೆ ಇರುವ ಕುಹರ ಇರುತ್ತಲ್ವಾ, ಅದ್ರ ಫುಲ್ಲು ಫ್ಲೂಯಿಡ್ ಫಿಲ್ ಆಗಿರುತ್ತೆ. ರಕ್ತ ಆಗಿರ್ಬೋದು, ಇನ್ಯಾವುದೋ ದ್ರವ ಆಗಿರ್ಬಹುದು, ಅದು ಫಿಲ್ ಆಗಿರುತ್ತೆ. ಓಪನ್ ಆಗಿ ಫುಲ್ಲು ಫಿಲ್ ಆಗಿದೆ, ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತಾರೆ. ಯಾವುದೇ ರಕ್ತನಾಳಗಳ ವ್ಯವಸ್ಥೆ ಇಲ್ಲ, ಸಪರೇಟ್ ಆಗಿರುವಂತಹ ಬ್ಲಡ್ ವೆಸಲ್ಸ್ ಕಂಡು ಬರೋದಿಲ್ಲ, ಫುಲ್ ಅದರೊಳಗಡೆ ತುಂಬಿಕೊಂಡಿರುತ್ತೆ ಫ್ಲೂಯಿಡ್. ಆ ರೀತಿ ಸರ್ಕ್ಯುಲೇಷನ್ ಆಗ್ತಾ ಇದೆ. ಇಲ್ಲಿಂದ ಮುಂದೆ ಓಪನ್ ಸರ್ಕ್ಯುಲೇಷನ್ ಕಂಡು ಬರ್ತಾ ಇರುತ್ತೆ. ಕಿಡ್ನಿ ಲೈಕ್ ಸ್ಟ್ರಕ್ಚರ್ ಇದೆ, ಮೂತ್ರಪಿಂಡದ ರೀತಿಯ ರಚನೆ ಇದೆ ಮೂತ್ರಪಿಂಡ ಅಲ್ಲ. ಎಕ್ಸ್ಕ್ರಿಷನ್ ಮಾಡೋದಕ್ಕೆ, ವಿಸರ್ಜನೆ ಮಾಡೋದಕ್ಕೆ ಸಹಾಯ ಮಾಡ್ಕೊಳ್ತಾ ಇದೆ. ಕಾಲುಗಳ ರೀತಿಯ ರಚನೆ ಕಂಡು ಬರುತ್ತೆ, ಚಲನೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ನೇಲ್ಸ್ ಬಸವನ ಹುಳು ಮಸಲ್ಸ್ ಎಕ್ಸಾಂಪಲ್ಸ್ ಆಗಿರುತ್ತೆ. ಆಕ್ಟೋಪಸ್ ಕೂಡ ಹೌದು. ಕೈಟಾನ್, ಆಕ್ಟೋಪಸ್, ಶಂಕು, ಬಸವನ ಹುಳು, ಮತ್ತು ಕಪ್ಪೆಚುಪ್ಪು. ಕಪ್ಪೆಚುಪ್ಪು ಎಡಿಬಲ್ ಆಗಿರುತ್ತೆ, ಅದರೊಳಗಡೆ ಪರ್ಲ್ ಮುತ್ತು ಫಾರ್ಮೇಷನ್ ಆಗುತ್ತೆ, ಪರ್ಲ್ ಫಾರ್ಮೇಷನ್ ಆಗುತ್ತೆ. ಎಕ್ಸಾಮಲ್ಲಿ ಕೇಳಿದ್ದಾರೆ ಪರ್ಲಿನ ರಾಸಾಯನಿಕ ಸಂಯೋಜನೆ ಏನು, ಮುತ್ತಿನ ರಾಸಾಯನಿಕ ಸಂಯೋಜನೆ ಏನಾಗಿರುತ್ತೆ ಅಂದ್ಬಿಟ್ಟು, ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ಮೆಗ್ನೀಷಿಯಂ ಕಾರ್ಬೊನೇಟಿಂದ ಮಾಡಲ್ಪಟ್ಟಿದೆ. ಪ್ರಮುಖವಾಗಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಹಾಗೂ ಮೆಗ್ನೀಷಿಯಂ ಕಾರ್ಬೊನೇಟ್ಗಳು ಮುತ್ತಿನಲ್ಲಿ ಕಂಡುಬರುತ್ತೆ. ಮೃದ್ವಂಗಿಗಳು ಸಾಫ್ಟ್ ಆಗಿದೆ, ಬಾಡಿ ದೇಹ ಸಾಫ್ಟ್ ಆಗಿದೆ. ಎಲ್ಲ ಕಡೆನೂ ಕವಚ ಕಂಡು ಬರಬೇಕಂತಿಲ್ಲ, ಕೆಲವು ಜೀವಿಗಳಲ್ಲಿ ಹೊರಗಡೆ ಹಾರ್ಡ್ ಶೆಲ್ ಕಂಡು ಬರುತ್ತೆ, ಅದರೊಳಗಡೆ ಸಾಫ್ಟ್ ಆಗಿರುವ ಜೀವಿಗಳು ಕಂಡು ಬರುತ್ತೆ ಖಂಡಿತ. ಎಕಿನೋಡರ್ಮೆಟಾ
ಟೆಕೈನೋ ಡರ್ಮೆಟಾ. ಕಂಟಕ ಚರ್ಮಿಗಳು ಅಂತ ಕರೀತಾರೆ. ಕಂಟಕ ಚರ್ಮ ಹೊಂದಿರುವಂಥದ್ದು ಅಂದರೆ ಚರ್ಮದ ಮೇಲ್ಭಾಗದಲ್ಲಿ ಮುಳ್ಳು ಕಂಡು ಬರುತ್ತೆ. ಎಕಿನೋ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಲ್ಲಿ ಮುಳ್ಳು ಹಂದಿ ಅಂತ, ಪಾರ್ಕಿಪಿನ್ ಮುಳ್ಳು ಹಂದಿ ಕಂಡು ಬರುತ್ತಲ್ವಾ, ಎಕಿನೋ ಅಂತ ಹೇಳಿದ್ರೆ ಮುಳ್ಳು ಹಂದಿ ಅಂತ, ಡರ್ಮ ಅಂದರೆ ಚರ್ಮ ಅಂತ. ಹೆಂಗೆ ಮುಳ್ಳು ಹಂದಿಯಲ್ಲಿ ಸ್ಪೈಕ್ಸ್ ಮುಳ್ಳುಗಳು ಕಂಡು ಬರುತ್ತಲ್ವಾ, ಅಷ್ಟೊಂದು ಚೂಪಾಗಿರುವ ಮುಳ್ಳು ಅಲ್ಲದೇ ಇರಬಹುದು, ಬಟ್ ಆ ಥರದ ರಚನೆ ಸ್ವಲ್ಪ ಸಿಮಿಲರ್ ಆಗಿರುವಂಥದ್ದು, ಈ ಥರದ್ದು ರಚನೆ ಕಂಡು ಬರುತ್ತೆ. ಕಂಟಕ ಚರ್ಮಿಗಳು ಎಕೈನೋ ಡರ್ಮೆಟಾ ಅಂತ ಕರೀತಾರೆ. ಟ್ರಿಪ್ಲೋಬ್ಲಾಸ್ಟಿಕ್ ಆಗಿದೆ, ಸ್ವಂತ ಆರಾಮಾಗಿ ಸಮುದ್ರದಲ್ಲಿ ಜೀವನ ಮಾಡ್ಕೊಳ್ತಾ ಇರತ್ತೆ. ಕುಹರ ಕೂಡ ಕಂಡು ಬರುತ್ತೆ. ಮೂರು ಲೇಯರ್ ಇರುವ ಅಂಗಾಂಶಗಳು ಕಂಡು ಬರುತ್ತೆ ಮತ್ತು ಚಲನೆ ಮಾಡ್ಕೊಳ್ಳೋದಕ್ಕೆ ಸ್ಪೆಷಲ್ ಆಗಿರುವ ಪೆಕ್ಯುಲರ್ ಆಗಿರುವಂತಹ ಒಂದು ವಾಟರ್ ಡ್ರಿವನ್ ಟ್ಯೂಬ್ ಸಿಸ್ಟಮ್ ಅನ್ನು ಹೊಂದಿದೆ. ಅದರ ಸಹಾಯದಿಂದ ಚಲನೆ ಮಾಡ್ತಾ ಹೋಗುತ್ತೆ. ನೀರಿನಿಂದ ತುಂಬಿರುವ ಟ್ಯೂಬ್ಗಳ ಹೆಲ್ಪಿಂದ ಚಲನೆ ಮಾಡ್ಕೊಳ್ಳೋದು ಸಾಧ್ಯ ಆಗ್ತಾ ಇದೆ. ಕೆಲವು ಜೀವಿಗಳಲ್ಲಿ ಕ್ಯಾಲ್ಶಿಯಂ ಕಾರ್ಬೊನೇಟಿಂದ ಮಾಡಲ್ಪಟ್ಟಿರುವ ಸ್ಕೆಲಿಟನ್ ಅಸ್ಥಿಪಂಜರದ ರೀತಿಯ ರಚನೆ ಕಂಡುಬರುತ್ತೆ. ಹಾರ್ಡ್ ಆಗಿರುವ ಅಸ್ಥಿಪಂಜರದ ರೀತಿಯ ರಚನೆಯನ್ನ ಹೊಂದಿದೆ. ಸ್ಟಾರ್ ಫಿಶ್, ಸಿಯರ್ಚಿನ್ಸ್ ಒಳ್ಳೆ ಎಕ್ಸಾಂಪಲ್ ಆಗಿರುತ್ತೆ. ಸ್ಟಾರ್ ಫಿಶ್ ನಕ್ಷತ್ರ ಮೀನು ಒಳ್ಳೆ ಉದಾಹರಣೆ ಆಗಿದೆ ಕಂಟಕ ಕರ್ಮಿಗಳಿಗೆ. ಸರ್, ನಕ್ಷತ್ರ ಮೀನಲ್ಲಿ ಅಂಥ ಮುಳ್ಳೇನು ಇರಲ್ವಲ್ಲ ಅಂತ ಅನಿಸುತ್ತಲ್ವಾ? ಮುಳ್ಳು ಅಂದರೆ ಫುಲ್ಲು ಶಾರ್ಪ್ ಎಡ್ಜೇ ಇರಬೇಕಂತೇನಿಲ್ಲ, ಆ ರೀತಿಯ ನೋಡೋದಕ್ಕೆ ಆ ರೀತಿಯ ರಚನೆ ಆಗಿರುತ್ತೆ. ಆಂಟಿಡಾನ್ ಫೆದರ್ ಸ್ಟಾರ್ ಅಂತ ಕರೀತಾರೆ. ಹೊಲೋತ್ತೂರಿಯಾ ಸೀಕುಕುಂಬರ್ ಸಮುದ್ರ ಸೌತೆ ಅಂತ ಕರೀತಾರೆ ಇದನ್ನು, ಸಮುದ್ರ ಸೌತೆ ಆಗಿರುತ್ತೆ. ಎಕಿನಸ್ ಸಿಯರ್ಚಿನ್ಸ್ ಮತ್ತು ಸ್ಟಾರ್ ಫಿಶ್ ಹಾಗೂ ಸಮುದ್ರ ಸೌತೆ ಗೊತ್ತಿರಲಿ ಎಕ್ಸಾಂಪಲ್ಸ್. ಪ್ರೋಟೋಕಾರ್ಡೇಟಾ, ಕನ್ನಡದಲ್ಲಿ ಕೂಡ ಪ್ರೋಟೋಕಾರ್ಡೇಟಾ ಅಂತಲೇ ಕರೀತಾರೆ. ಏನಿದು ಪ್ರೋಟೋಕಾರ್ಡೇಟಾ ಅಂದರೆ, ಬೆನ್ನು ಹುರಿ ಹೊಂದಿದೆಯಾ, ಸ್ಪೆಷಲ್ ಆಗಿ ಏನಾದರೂ ಕಂಡು ಬರುತ್ತಾ ಅಂತ ನೋಡೋದಾದರೆ, ನೋಟೋಕಾರ್ಡ್ ಕಂಡು ಬರುತ್ತೆ, ಬೆನ್ನು ಹುರಿ ಕಂಡು ಬರುತ್ತೆ, ಆದರೆ ತನ್ನ ಜೀವಿತಾವಧಿಯ ಎಲ್ಲ ಸಮಯದಲ್ಲೂ ಬೆನ್ನು ಹುರಿಯನ್ನು ಹೊಂದಿಲ್ಲ. ಸಿಂಪಲ್ ಆಗಿರುವ ಸರಳವಾಗಿರುವ ನೋಟೋಕಾರ್ಡ್ ಕಂಡು ಬರ್ತಾ ಇದೆ. ತನ್ನ ಜೀವಿತಾವಧಿಯ ಯಾವುದೋ ಒಂದು ಹಂತದಲ್ಲಿ, ಕೆಲವುದರಲ್ಲಿ ಯಂಗ್ ಒನ್ಸ್ ಇದ್ದಾಗ, ಕೆಲವುದರಲ್ಲಿ ಅಡಲ್ಟಲ್ಲಿದ್ದಾಗ, ಇನ್ಯಾವುದೋ ಟೈಮಲ್ಲಿ, ಆ ಥರ ಒಂದು ಟೈಮಲ್ಲಿ ಮಾತ್ರ ಕಂಡು ಬರುತ್ತೆ. ಬೈಲ್ಯಾಟ್ರಲ್ ಸಿಮೆಟ್ರಿ ಇದೆ, ಎಡಭಾಗ ಬಲಭಾಗ ಸಿಮಿಲರ್ ಆಗಿದೆ. ಟ್ರಿಪ್ಟೋಬ್ಲಾಸ್ಟಿಕ್ ಜೀವಕೋಶಗಳನ್ನು ಹೊಂದಿದೆ ಮತ್ತು ಸೀಲಂ ಕುಹರ ಕೂಡ ಕಂಡು ಬರುತ್ತೆ ಪ್ರೋಟೋಕಾರ್ಡೇಟಾದಲ್ಲಿ. ನೋಡಿ, ತನ್ನ ಜೀವನದ ಎಲ್ಲ ಹಂತದಲ್ಲೂ ಬೆನ್ನು ಹುರಿಯನ್ನು ಹೊಂದಿಲ್ಲ, ಅದಕ್ಕೆ ವರ್ಟಿಬ್ರೇ ಅಡಿಯಲ್ಲಿ ಹಾಕಲ್ಲ ಇದನ್ನು. ಬೆನ್ನು ಹುರಿ ಇದೆ ಅಲ್ವಾ, ನಮಗೆ ಜೀವಿತಾವಧಿಯ ಎಲ್ಲ ಟೈಮಲ್ಲೂ ಇದೆ. ಎಂಬ್ರಿಯೋ ಸ್ಟೇಜಿಂದ ಹಿಡಿದು ಸಾಯೋ ತನಕ ಬೆನ್ನು ಹುರಿ ಇರುತ್ತೆ, ಬ್ಯಾಕ್ಬೋನ್ ಇರುತ್ತೆ, ವರ್ಟಿಬ್ರೇ ಇರುತ್ತೆ, ಕಶೇರು ಖಂಡಗಳಿದೆ. ಇಲ್ಲ, ಮೆರೈನ್ ಅನಿಮಲ್ಸ್ ಸಮುದ್ರದಲ್ಲಿ ಜೀವನ ಮಾಡುವಂಥ ಜೀವಿಗಳು ಆಗಿರುತ್ತೆ. ಸಮುದ್ರದ ಉಪ್ಪು ನೀರಿನಲ್ಲಿ ಜೀವನ ಮಾಡುವಂಥದ್ದು. ಬೆಲನೋಗ್ಲಾಸಸ್ ಎಕ್ಸಾಂಪಲ್ ಆಗಿದೆ. ಹಡ್ಮೇನಿಯಾ ಆಂಫಿಯಸ್ ಎಕ್ಸಾಂಪಲ್ಸ್ ಆಗಿರುತ್ತೆ. ಬೆಲನೋಗ್ಲಾಸಸ್ ಗೊತ್ತಿರಲಿ. ನೋಡಿ, ಜೀವಿತಾವಧಿಯ ಒಂದು ಹಂತದಲ್ಲಿ ಮಾತ್ರ ಬೆನ್ನು ಹುರಿಯ ರೀತಿಯ ರಚನೆಯನ್ನು ಹೊಂದಿರುತ್ತೆ. ಕಂಪ್ಲೀಟ್ ದೇಹದಲ್ಲಿ ಇರಬೇಕಂತ ಕೂಡ ಇಲ್ಲ, ಸ್ವಲ್ಪ ಭಾಗದಲ್ಲಿ ಮಾತ್ರ ಕಂಡುಬರುತ್ತೆ. ಸಮುದ್ರದಲ್ಲಿ ಕಂಡುಬರುವ ಜೀವಿ ಆಗಿದೆ ಬೆಲನೋಗ್ಲಾಸಸ್ ಎಕ್ಸಾಂಪಲ್, ಗೊತ್ತಿರಲಿ. ಪ್ರೋಟೋಕಾರ್ಡೇಟಾ ಮುಗೀತು. ಇವಾಗೆಲ್ಲ ಬೆನ್ನು ಹುರಿ ಸರಿಯಾಗಿಲ್ಲದೆ ಇರುವ ಜೀವಿಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟು, ಬೆನ್ನು ಹುರಿ ಇರುವ ಜೀವಿಗಳು ವರ್ಟಿಬ್ರೇಟಾ ಕಶೇರುಕಗಳು ಅಂತ ಕರೀತಾರೆ. ಕಶೇರುಖಂಡಗಳಿಂದ ವರ್ಟಿಬ್ರೆಗಳಿಂದ ಬ್ಯಾಕ್ಬೋನ್ ವರ್ಟಿಬ್ರಲ್ ಕಾಲಮ್ ಫಾರ್ಮೇಷನ್ ಆಗಿದೆ. ಈ ಥರದ ಜೀವಿಗಳು ಬೈಲ್ಯಾಟ್ರಲ್ ಸಿಮೆಟ್ರಿಯನ್ನು ಹೊಂದಿರುತ್ತೆ, ಎಡಭಾಗ ಬಲಭಾಗ ಸಿಮಿಲರ್ ಆಗಿರುತ್ತೆ, ಟ್ರಿಪ್ಟೋಬ್ಲಾಸ್ಟಿಕ್ ಆಗಿದೆ, ಮೂರು ಲೇಯರ್ ಜೀವಕೋಶಗಳು ಕಂಡುಬರುತ್ತೆ, ಸಿಲಮಿಕ್ ಕ್ಯಾವಿಟಿ ಕಂಡುಬರ್ತಾ ಇದೆ, ಕುಹರ ಕಂಡುಬರುತ್ತೆ, ಸೆಗ್ರಿಗೇಷನ್ ಸಪರೇಟ್ ಆಗಿದೆ, ಹಾಗೂ ಅಂಗವ್ಯವಸ್ಥೆ ನೀಟಾಗಿ ಕಂಡುಬರುತ್ತೆ. ಇಲ್ಲಿ ತನಕ ಹೃದಯ, ಶ್ವಾಸಕೋಶ, ವಿಸರ್ಜನಾಂಗ ವ್ಯೂಹ ಈ ಥರದ್ದು ಸ್ಪೆಷಲೈಸ್ಡ್ ಆರ್ಗನ್ಸ್ ಇರಲಿಲ್ಲ ಜೀವಿಗಳಲ್ಲಿ, ಇನ್ಮೇಲೆ ಈ ಥರದ್ದು ಸ್ಪೆಷಲೈಸ್ಡ್ ಆರ್ಗನ್ಗಳು ಕಂಡುಬರ್ತಾ ಹೋಗುತ್ತೆ. ಏನು ಗುಣಲಕ್ಷಣ ಸಪ್ರೇಟಾಗಿ ಸ್ಪೆಷಲ್ ಆಗಿರೋದು ವರ್ಟಿಬ್ರೆಗಳಲ್ಲಿ, ಕಶೇರುಕಗಳಲ್ಲಿ ಏನಂಥ ಗುಣಲಕ್ಷಣ ಫೀಚರ್ ಡಿಫ್ರೆಂಟ್ ಆಗಿದೆ ಅಂತ ನೋಡೋದಾದರೆ, ನೋಟೋಕಾರ್ಡ್ ಬೆನ್ನು ಹುರಿಯನ್ನು ಹೊಂದಿದೆ,
ಸ್ಪೈನಲ್ ಕಾರ್ಡ್ ಡೋರ್ಸಲ್ ನರ್ವ್ ಕಾರ್ಡನ್ನು ಹೊಂದಿದೆ ಮತ್ತು ಟ್ರಿಪ್ಟೋಬ್ಲಾಸ್ಟಿಕ್ ಆಗಿರುತ್ತೆ, ಮೂರು ಲೇಯರ್ ಜೀವಕೋಶ. ಗಿಲ್ ಪೌಚಸ್ ಕಂಡುಬರುತ್ತೆ, ಶ್ವಾಸಕೋಶಗಳು ಕಂಡುಬರ್ತಾ ಇದೆ. ಸೆಲಮೈಟ್ ಕ್ಯಾವಿಟಿ ಕೂಡ, ಕುಹರ ಕೂಡ ಕಂಡುಬರುತ್ತೆ. ಫಾರ್ ಎಕ್ಸಾಂಪಲ್ ಎದೆಯ ಕುಹರ, ಹೊಟ್ಟೆಯ ಕುಹರ, ಬಾಯಿಯ ಕುಹರ, ಈ ರೀತಿ ಹಲವಾರು ಕ್ಯಾವಿಟೀಸ್ ದೇಹದಲ್ಲಿ ಕಂಡುಬರುತ್ತೆ. ಆ ಥರ ಕುಹರಗಳೇನಕ್ಕೆ ಇರುತ್ತೆ ಅಂದರೆ ಅಂಗಗಳನ್ನು, ಅಂಗವ್ಯವಸ್ಥೆಗಳನ್ನು ಅಕಾಮಡೇಟ್ ಮಾಡೋದಕ್ಕೆ. ಇಲ್ಲಿ ಜಾಗ ಇರೋದಕ್ಕೆ ತಾನೇ ಎರಡು ಶ್ವಾಸಕೋಶ, ಹೃದಯ ಎಲ್ಲ ಸೇಫ್ ಆಗಿದೆ, ಹೀಗೆ ಸಪ್ರೇಟ್ ಆಗಿ ಅಂಗಗಳು ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪೀಸಸ್, ಮೀನುಗಳು, ಮೀನು, ಉಭಯಚರ ಜೀವಿ, ಸರೀಸೃಪಗಳು ಹಾಗೂ ಸಸ್ತನಿಗಳು ಇವೆಲ್ಲ ಕೂಡ ಕಂಡುಬರುತ್ತೆ ಇದರಡಿಯಲ್ಲಿ. ಮೀನುಗಳು, ಫಿಶ್ ಮಾತ್ರ ಅಡಿಯಲ್ಲಿ, ಇದರಡಿಯಲ್ಲಿ ಫಿಶಸ್ ಮಾತ್ರ ಬರೋದಿಲ್ಲ, ಇನ್ನೂ ಹಲವಾರು ಜಲಚರ ಪ್ರಾಣಿಗಳು ಕಂಡುಬರುತ್ತೆ. ಹುರುಪುಗಳಿಂದ, ಸ್ಕೇಲ್ಗಳಿಂದ ಕವರ್ ಆಗಿದೆ, ಸ್ಕೇಲ್ಸಿಂದ ಕವರ್ ಆಗಿದೆ, ಹುರುಪುಗಳನ್ನು ಹೊಂದಿದೆ ದೇಹದಲ್ಲಿ. ಜೊತೆಗೆ ನೀರಿನಲ್ಲಿ ಜೀವನ ಮಾಡ್ತಾ ಇರೋದ್ರಿಂದ ಫ್ರೆಶ್ ವಾಟರ್ಲು ಕಂಡುಬರುತ್ತೆ, ಮೆರೀನ್ ವಾಟರ್ಲು ಕಂಡುಬರುತ್ತೆ, ಸಿಹಿ ನೀರು, ಉಪ್ಪು ನೀರು ಎರಡೂ ಕಡೆ ಕಂಡುಬರುತ್ತೆ. ಆಮ್ಲಜನಕ, ಕರಗಿರುವ ಆಮ್ಲಜನಕವನ್ನು ಬಳಕೆ ಮಾಡ್ತಾ ಇದೆ ಉಸಿರಾಟ ಮಾಡೋದಕ್ಕೆ. ಕರಗಿರುವ ಆಮ್ಲಜನಕವನ್ನು ಬಳಕೆ ಮಾಡಿಕೊಂಡು ಉಸಿರಾಟ ಮಾಡ್ತಾ ಇದೆ. ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆಗಿದೆ, ಕೋಲ್ಡ್ ಬ್ಲಡೆಡ್ ಅನಿಮಲ್ಗಳು ಆಗಿರುತ್ತೆ. ಎರಡು ಕೋಣೆಯ ಹೃದಯ ಕಂಡುಬರ್ತಾ ಇದೆ, ಟೂ ಚೇಂಬರ್ಡ್ ಹಾರ್ಟ್ ಕಂಡುಬರುತ್ತೆ ಪೀಸಸ್ಸಲ್ಲಿ. ಎರಡು ಕೋಣೆಯ ಹೃದಯ ಇದೆ ಮನುಷ್ಯನಲ್ಲಿ, ಫೋರ್ ಚೇಂಬರ್ಡ್ ಹಾರ್ಟ್ ಇದೆ. ಸರ್, ಮತ್ತು ಇದರಲ್ಲಿ ಏನಕ್ಕೆ ಬರೀ ಎರಡು ಕೋಣೆಯ ಹೃದಯ ಕಂಡುಬರುತ್ತೆ ಅಂತ ನೋಡೋದಾದರೆ, ನೋಡಿ, ಡೈರೆಕ್ಟಾಗಿ ಹೃದಯದಿಂದ ಕಿವಿರುಗಳಿಗೆ, ಗಿಲ್ಸಿಗೆ ರಕ್ತವನ್ನು ಸಪ್ಲೈ ಮಾಡಿಬಿಟ್ಟು ಅಲ್ಲೇ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೆ. ಇನ್ನೆರಡು ಕೋಣೆಯ ಅಗತ್ಯ ಇಲ್ಲ, ಹಾಗಾಗಿ ಕೇವಲ ಎರಡು ಕೋಣೆ ಕಂಡುಬರುತ್ತೆ. ಕಿವಿರುಗಳ ಸಹಾಯದಿಂದ ಉಸಿರಾಟ ಮಾಡ್ತಾ ಇದೆ, ಗಿಲ್ಸ್ ಹೆಲ್ಪಿಂದ ಉಸಿರಾಟ ಮಾಡ್ಕೊಳ್ತಾ ಇದೆ. ಗಿಲ್ಸ್ ಏನು ಮಾಡುತ್ತೆ, ನೀರಲ್ಲಿ ಕರಗಿರುವ ಆಮ್ಲಜನಕವನ್ನು ಬಳಕೆ ಮಾಡಿಕೊಂಡು ಉಸಿರಾಟ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಮೊಟ್ಟೆ ಇಡುತ್ತೆ, ಫಿಶ್ ಮೊಟ್ಟೆ ಇಡುತ್ತೆ, ಶಾರ್ಕ್ ಕೂಡ ಮೀನಾಗಿದೆ, ಟ್ಯೂನಾ, ರೋಹು, ಎಟ್ಸೆಟ್ರಾ ಫಿಶಸ್ ಮೀನುಗಳಡಿಯಲ್ಲಿ ಬರುತ್ತೆ. ನೋಡ್ಕೊಳ್ಳೋಣ, ಮ್ಯಾಂಡೇರಿಯನ್ ಫಿಶ್, ಆಂಗ್ಲರ್ ಫಿಶ್, ಲಯನ್ ಫಿಶ್, ಎಲೆಕ್ಟ್ರಿಕ್ ರೇ. ಓಕೆ, ನಮಸ್ತೆ ಲಗನ್, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮ್ಯಾಂಡೇರಿಯನ್ ಫಿಶ್, ಆಂಗ್ಲರ್ ಫಿಶ್, ಲಯನ್ ಫಿಶ್, ಮೀನುಗಳು ಎಕ್ಸಾಂಪಲ್ಸ್ ಆಗಿರುತ್ತೆ ನಾರ್ಮಲ್ ಆಗಿ ನಮ್ಮ ಸುತ್ತಮುತ್ತ ನೋಡುವಂಥದ್ದು. ಅದರ ಜೊತೆಗೆ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ರೇ ಫಿಶು, ಇದು ಕೂಡ ಕಿವಿರುಗಳ ಸಹಾಯದಿಂದ ಉಸಿರಾಟ ಮಾಡ್ಕೊಳ್ತಾ ಇದೆ, ಪೀಸಸ್ ನಡಿಯಲ್ಲಿ ಬರುತ್ತೆ. ಸ್ಟಿಂಗ್ ರೇ, ಸ್ಟಿಂಗ್ ರೇ, ಎಲೆಕ್ಟ್ರಿಕ್ ಸ್ಟಿಂಗ್ ರೇ, ಇದು ಕೂಡ ಫಿಶ್ಗಳಡಿಯಲ್ಲಿ ಬರ್ತಾ ಇದೆ. ಮತ್ತು ಡಾಗ್ ಫಿಶು, ಶಾರ್ಕು, ಶಾರ್ಕ್ ಕೂಡ ಮೀನುಗಳಡಿಯಲ್ಲಿ ಬರುತ್ತೆ. ತಿಮಿಂಗಲ ಬರಲ್ಲ, ಡಾಲ್ಫಿನ್ಗಳು ಬರೋದಿಲ್ಲ. ತಿಮಿಂಗಲಗಳು, ಡಾಲ್ಫಿನ್ಗಳು ಸಸ್ತನಿಗಳಾಗಿರುತ್ತೆ, ಮ್ಯಾಮಲ್ಸ್ ಆಗಿದೆ, ಮರಿ ಹಾಕುತ್ತೆ, ಮೊಟ್ಟೆ ಇಡ್ತಾ ಇಲ್ಲ. ಡಿಸ್ಕಸ್ ಮಾಡ್ಕೊಳ್ಳೋಣ. ಓಕೆ, ಆಂಫಿಬಿಯನ್ಸ್, ಉಭಯಚರ ಜೀವಿಗಳು ಅಂತ ಕರೀತಾರೆ, ನೀರಿನ ಮೇಲೆ ಭೂಮಿ ಮೇಲೆ ಎರಡೂ ಕಡೆ ಜೀವನ ಮಾಡ್ತಾ ಇರುವಂಥ ಜೀವಿಗಳಾಗಿದೆ, ಆಂಫಿಬಿಯನ್ಸ್ ಉಭಯಚರ ಜೀವಿ ಅಂತ ಕರೀತಾರೆ. ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಅದನ್ನು ಕರೀತಾರೆ. ಸಸ್ಯ ಸಾಮ್ರಾಜ್ಯದ ಉಭಯಚರ ಜೀವಿ ಅಂದ್ಬಿಟ್ಟು ರೀಪ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೆ, ಸಂತಾನೋತ್ಪತ್ತಿ ಮಾಡ್ಕೊಳ್ಳೋದಕ್ಕೆ ನೀರನ್ನು ಬಳಕೆ ಮಾಡ್ತಾ ಇದೆ, ಹಾಗಾಗಿ ಉಭಯಚರ ಅಂತ ಕೂಡ ಕರೀತಾರೆ. ಹಾವಸ ಸಸ್ಯಗಳನ್ನು, ಬ್ರಯೋಫೈಟ ಹಾವಸ ಸಸ್ಯವನ್ನು ಉಭಯಚರ ಜೀವಿಗಳು, ಸಸ್ಯ ಸಾಮ್ರಾಜ್ಯದ ಉಭಯಚರ ಅಂತ ಕೂಡ ಕರೀತಾರೆ. ಯಾವುದೇ ಹುರುಪುಗಳು, ಸ್ಕೇಲ್ಗಳು ಕಂಡುಬರ್ತಾ ಇಲ್ಲ ಇಲ್ಲಿ. ಮತ್ತು ಕಪ್ಪೆ, ಒಳ್ಳೆ ಎಕ್ಸಾಂಪಲ್ ಕಪ್ಪೆ, ಇದಕ್ಕೆ ಇನ್ನೂ ಬೇರೆ ಜೀವಿಗಳು ಕೂಡ ಕಂಡುಬರುತ್ತೆ. ಈ ಕಪ್ಪೆಯ ಮೇಲೆ ಯಾವುದೇ ಹುರುಪಿಲ್ಲ, ಮೀನಲ್ಲಿರೋ ಥರ ಯಾವುದೇ ಸ್ಕೇಲ್ಗಳು ಕಂಡುಬರ್ತಾ ಇಲ್ಲ. ಮತ್ತು ಮ್ಯೂಕಸ್ ಸೆಕ್ರೀಟ್ ಮಾಡುವ ಗ್ರಂಥಿಗಳು ಕಂಡುಬರುತ್ತೆ, ಜೆಲಿ ಲೈಕ್ ಸಬ್ಸ್ಟೆನ್ಸ್ ನೋಡಿದ್ರೆ ಗೊತ್ತಾಗಿರುತ್ತೆ, ಮ್ಯೂಕಸ್ ಗ್ಲ್ಯಾಂಡ್ಗಳು ಕಂಡುಬರುತ್ತೆ. ತ್ರೀ ಚೇಂಬರ್ಡ್ ಹಾರ್ಟ್, ಮೂರು ಕೋಣೆಯ ಹೃದಯವನ್ನು ಹೊಂದಿದೆ ಕಪ್ಪೆಗಳು. ತ್ರೀ ಚೇಂಬರ್ಡ್ ಹಾರ್ಟನ್ನು ಎಲ್ಲ ಆಂಫಿಬಿಯನ್ಸ್ ಕೂಡ ಮೂರು ಕೋಣೆಯ ಹೃದಯವನ್ನು ಹೊಂದಿರುತ್ತೆ. ವೆರಿಗೆ, ಕೆಲವುದರಲ್ಲಿ ಗಿಲ್ಸ್ ಕಂಡುಬರುತ್ತೆ ಅಥವಾ ಶ್ವಾಸಕೋಶಗಳು ಕಂಡುಬರುತ್ತೆ ನಾರ್ಮಲ್ ಆಗಿ. ಕಪ್ಪೆಯಲ್ಲಿ ಉಸಿರಾಟ ಶ್ವಾಸಕೋಶದ ಹೆಲ್ಪಿಂದನೂ ಆಗುತ್ತೆ, ಹಾಗೆ ಚರ್ಮದ ಸಹಾಯದಿಂದ ಕೂಡ ನಡೆಯುತ್ತೆ. ಶ್ವಾಸಕೋಶ ಹಾಗೂ ಚರ್ಮದ ಸಹಾಯದಿಂದ
ಉಸಿರಾಟ ಪ್ರಕ್ರಿಯೆ ನಡೀತಾ ಇದೆ. ಮೊಟ್ಟೆ ಇಡತ್ತಾ? ಸೊ ಕಪ್ಪೆ ಮೊಟ್ಟೆ ಇಡತ್ತಾ? ಹೌದು, ಮೊಟ್ಟೆ ಇಡತ್ತೆ. ನೋಡಿ, ಮೊಟ್ಟೆ ಅಂದರೆ ಹಾರ್ಡ್ ಶೆಲ್ ಇರಲೇಬೇಕು ಅಂತಿಲ್ಲ. ಈ ಕೋಳಿ ಮೊಟ್ಟೆ ಇಟ್ಟಾಗ ಹೊರಗಡೆ ಗಟ್ಟಿಯಾಗಿರುವ ಶೆಲ್ ಇರುತ್ತಲ್ಲ, ಆ ಥರ ಇರಲೇಬೇಕು ಅಂತೇನಿಲ್ಲ. ಮತ್ತು ಕಪ್ಪೆ ಮೊಟ್ಟೆ ಹೇಗಿಡುತ್ತೆ? ನೀರಲ್ಲಿ ಮಾತ್ರ ಮೊಟ್ಟೆ ಇಡುತ್ತೆ ಆಂಫಿಬಿಯನ್ಗಳು, ಆಂಫಿಬಿಯನ್ಸ್ ಉಭಯಚರ ಜೀವಿಗಳು. ವಾಟ್ರಲ್ಲಿ ಮೊಟ್ಟೆ ಇಡುತ್ತೆ ಜಲ್ಲಿ ಜಲ್ಲಿ, ಲೈಕ್ ಈ ಫಲೂದ ಒಳಗಡೆ ಹಾಕ್ಕೊಟ್ಟಿರ್ತಾರೆ ನೋಡಿ, ಅಂದರೆ ಅದೆಲ್ಲ ಆ ಥರ ಜಲಿ ಲೈಕ್ ಸಬ್ಸ್ಟೆನ್ಸ್ ಆಗಿರುತ್ತೆ, ಆ ಥರ ಇರುತ್ತೆ, ನೀರಲ್ಲಿ ತೇಲ್ತಾ ಇರುತ್ತೆ. ನಾವು ಕೂಡ ಚಿಕ್ಕವರಿದ್ದಾಗ ನೋಡಿರ್ತೀವಿ, ಈ ಕಪ್ಪೆ ಗುದ್ದ ಅಂತ ಕರೀತಾರೆ, ಚಿಕ್ಕದಾಗಿ ಫಿಶ್ ಥರ ಕಾಣಿಸ್ತಾ ಇರುತ್ತೆ, ಫಿಶ್ ಅಲ್ಲ ಅದು. ಈ ಮೊಟ್ಟೆ ಡೆವಲಪ್ ಆಗಿಬಿಟ್ಟು ಆ ಹಂತಕ್ಕೆ ಬರುತ್ತೆ, ಆ ಹಂತದಿಂದ ಕ್ರಾಪ್ ಫ್ರಾಗ್ ಆಗಿ ಕನ್ವರ್ಟ್ ಆಗುತ್ತೆ, ಕಪ್ಪೆ ಆಗುತ್ತೆ. ಲ್ಯಾಂಡ್ ಹಾಗೂ ವಾಟರ್ ಎರಡು ಕಡೆ ಕೂಡ ಜೀವನ ಮಾಡ್ತಾ ಇದೆ. ಫ್ರಾಗು, ಟೋಡು, ಸಾಲಮಂಡರ್ಸ್ ಎಕ್ಸಾಂಪಲ್ ಆಗಿರುತ್ತೆ ಉಭಯಚರ ಜೀವಿಗಳಿಗೆ. ನೋಡಿ, ಕಪ್ಪೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಪ್ಪೆ. ನ್ಯೂಟ ಹಾಗೂ ಸ್ಯಾಲಮಂಡರ್ ನೀರು ಎರಡು ಕಡೆ ಜೀವನ ಮಾಡುತ್ತೆ, ಹಲಿಯ ರೀತಿ ಇದೆ, ಆದರೆ ರೆಪ್ಟೈಲ್ ಅಲ್ಲ ಇದು. ಸ್ಯಾಲಮಂಡರ್ ಕನ್ನಡದಲ್ಲೂ ಹಾಗೆ ಕರೀತಾರೆ, ಉಭಯಚರ ಜೀವಿ ಆಗಿದೆ. ವೆರಿ ಗುಡ್. ಕ್ರೊಕೊಡೈಲು ಸರೀಸೃಪದ ಅಡಿಯಲ್ಲಿ ಬರುತ್ತೆ. ಎಲ್ಲ ಉಭಯಚರ ಜೀವಿಗಳು. ಸರ್, ಹಾಗಾದರೆ ರೆಪ್ಟೈಲ್ ಉಭಯಚರ ಜೀವಿ ಅಲ್ವಾ? ಅಲ್ಲ, ಆಂಫಿಬಿಯನ್ ಅಲ್ಲ, ಸರೀಸೃಪ ಆಗಿರುತ್ತೆ, ಮೊಟ್ಟೆ ಇಡ್ತಾ ಇದೆ. ನೋಡ್ಕೊಳ್ಳೋಣ ಯಾಕೆ ರೆಪ್ಟೈಲ್ ಅಡಿಯಲ್ಲಿ ಬರ್ತಾ ಇದೆ ಅಂದ್ಬಿಟ್ಟು. ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆಗಿರುತ್ತೆ ಈ ಜೀವಿಗಳು. ಸರೀಸೃಪಗಳು ತನ್ನ ದೇಹದ ತಾಪಮಾನವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ವಾತಾವರಣದ ಮೇಲೆ ಅವಲಂಬಿತವಾಗಿರುತ್ತೆ. ಬಿಸಿಲಿದ್ದಾಗ ಹೋಗಿ ಬಿಸಿಲು ಕಾಯಿಸೋದು. ಹಲ್ಲಿಗಳು ಅಬ್ಸರ್ವ್ ಮಾಡಿದ್ರೆ ಲಿಜರ್ಡ್ಸು ಚಳಿಗಾಲದಲ್ಲಿ ಟ್ಯೂಬ್ಲೈಟ್ ಮೇಲೆ ಅಥವಾ ಆ ಸಾಕೆಟ್ ಪಕ್ಕ ಇಲ್ಲೆಲ್ಲ ಹೆಚ್ಚು ಕಂಡು ಬರುತ್ತೆ. ಕಾರಣ ಏನಂದರೆ ಶಾಖವನ್ನು ಪಡ್ಕೊಳ್ಳೋದಕ್ಕೆ. ಅದರಿಂದ ಹಾವುಗಳು, ಚೇಳುಗಳು ಶೂ ಒಳಗಡೆ ಹೋಗಿರುತ್ತೆ, ಇನ್ನಿತರ ಯಾವುದಾದ್ರೂ ಮೂಲೆಗಳು ಹೋಗಿ ಸೇರಿಕೊಂಡಿರುತ್ತೆ, ಕಾರಣ ಹೆಚ್ಚು ಶಾಖವನ್ನು ಮೇಂಟೈನ್ ಮಾಡೋದಕ್ಕೆ. ಹೀಗೆ ಸ್ವಂತ ತಾಪಮಾನ ಕಂಟ್ರೋಲ್ ಮಾಡೋ ಸಿಸ್ಟಮ್ ಇಲ್ಲ, ಹಾಗಾಗಿ ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೆ. ಸರೀಸೃಪಗಳಲ್ಲಿ ನಾರ್ಮಲಾಗಿ 3 chambered ಹಾರ್ಟ್ ಕಂಡು ಬರುತ್ತೆ, 3 ಕೋಣೆಯ ಹೃದಯ ಕಂಡು ಬರುತ್ತೆ. ಒಂದೇ ಒಂದು ಎಕ್ಸೆಪ್ಷನ್ ಇದೆ ಗುಂಪಿಗೆ ಸೇರದೇ ಇರುವಂಥದ್ದು. ಯಾವುದು? ಮೊಸಳೆ, ಕ್ರೊಕೊಡೈಲ. ಮೊಸಳೆಯಲ್ಲಿ 4 ಕೋಣೆಯ ಹೃದಯ ಕಂಡು ಬರುತ್ತೆ, ಕ್ರೊಕೊಡೈಲಲ್ಲಿ 4 chambered ಹಾರ್ಟ್ ಕಂಡು ಬರ್ತಾ ಇದೆ. ವೆರಿ ಗುಡ್. ಮೊಟ್ಟೆ ಇಡುತ್ತೆ, ಟಫ್ ಆಗಿರುವಂತಹ ಗಟ್ಟಿಯಾಗಿರುವಂತಹ ಕವರಿಂಗ್ ಕಂಡು ಬರುತ್ತೆ. ಕಪ್ಪೆಗಳ ಥರ ನೀರಲ್ಲಿ ಮೊಟ್ಟೆ ಇಡಬೇಕಂತೇನಿಲ್ಲ, ನೀರಲ್ಲಿ ಮೊಟ್ಟೆ ಇಡಬೇಕಂತೇನಿಲ್ಲ, ಭೂಮಿ ಮೇಲೆ ಮೊಟ್ಟೆ ಇಡುತ್ತೆ. ಹಾರ್ಟ್ ಶೆಲ್ನ ಹೊಂದಿದೆ. ಸ್ನೇಕ್, ಹಾವು, ಟರ್ಟಲ್, ಲಿಜರ್ಡ್, ಕ್ರೊಕೊಡೈಲ್ ಎಕ್ಸಾಂಪಲ್ಸ್ ಆಗಿದೆ. ಹಾವುಗಳು, ಆಮೆ, ಹಲ್ಲಿ, ಮೊಸಳೆ ಉದಾಹರಣೆ ಆಗಿರುತ್ತೆ. ನೋಡ್ಕೊಳ್ಳೋಣ. ಕೆಮಲಿಯನ್ ಊಸುರುವಳಿ, ಊಸುರುವಳಿ ಕೂಡ ಸರೀಸೃಪ ಆಗಿದೆ. ಟರ್ಟಲ್, ಆಮೆ ಕೂಡ ಸರೀಸೃಪ ಆಗಿದೆ. ಕ್ರೊಕೊಡೈಲ್, ಮೊಸಳೆ ಕೂಡ ಸರೀಸೃಪ ಆಗಿದೆ. ಸ್ಪೆಷಲ್ 4 chambered ಹಾರ್ಟ್ ಕಂಡು ಬರುತ್ತೆ. ಮಿಕ್ಕಿರೋ ಕಡೆ ಎಲ್ಲ 3 ಕೋಣೆಯ ಹೃದಯ ಕಂಡು ಬರುತ್ತೆ. ಸ್ನೇಕಲ್ಲಿ ಕೂಡ 3 chambered, ಎಲ್ಲ ಕಡೆ ಕೂಡ 3 chambered ಹಾರ್ಟ್ ಕಂಡು ಬರುತ್ತೆ. ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆಗಿದೆ. ಇವಾಗ ಬರುತ್ತೆ ವಾರ್ಮ್ ಬ್ಲಡೆಡ್ ಅನಿಮಲ್, ಪಕ್ಷಿಗಳು. ಏಸ್ ಚೆನ್ನಾಗಿದೆ. 4 chambered ಹಾರ್ಟನ್ನು ಹೊಂದಿದೆ, 4 ಕೋಣೆಯ ಹೃದಯವನ್ನು ಹೊಂದಿರುತ್ತೆ. ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಆಗಿದೆ. ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಆಗುತ್ತಿದ್ರ ಕೈ ಕೆಪಾಸಿಟಿ ಇದೆ. ಅಂಗ ಇದೆ ಸಪ್ರೇಟ್ ಆಗಿರುವಂಥದ್ದು ಮಾಡ್ಕೊಳ್ತಾ ಇದೆ. ಚರ್ಮದ ಹೊರಭಾಗದಲ್ಲಿ ಪುಕ್ಕಗಳು, ಫೆದರ್ಸ್ ಕಂಡು ಬರುತ್ತೆ ಚರ್ಮದ ಹೊರಗಡೆ. ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಾಡಾಗಿದೆ. 4 limbs ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಾಡಾಗಿದೆ ಪಕ್ಷಿಯಲ್ಲಿ. ಶ್ವಾಸಕೋಶವನ್ನು ಹೊಂದಿದೆ, ಶ್ವಾಸಕೋಶದ ಸಹಾಯದಿಂದ ಉಸಿರಾಟ ಮಾಡ್ಕೊಳ್ತಾ ಇದೆ. ಎಲ್ಲ ಪಕ್ಷಿಗಳು ಇದರಡಿಯಲ್ಲಿ ಬರುತ್ತೆ, ಎಲ್ಲ ಪಕ್ಷಿಗಳು ಕೂಡ ಏರ್ಸ್ನ ಅಡಿಯಲ್ಲಿ ಬರುತ್ತೆ. ಕಾಗೆ, ಪಾರಿವಾಳ, ಗುಬ್ಬಚ್ಚಿ ಎಟ್ಸೆಟ್ರಾ ಪಕ್ಷಿಗಳು ಇದರಡಿಯಲ್ಲಿ ಬರ್ತಾ ಇದೆ. ಮೆಮಲಿಯ ಸಸ್ತನಿಗಳು, ಸಸ್ತನಿ ಮೆಮಲಿಯ ಮ್ಯಾಮಲ್ಸ್, ನಾವು ಕೂಡ ಮ್ಯಾಮಲ್ಸ್, ಸಸ್ತನಿಗಳು. ಯಾಕೆ? ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಆಗಿದ್ದೀವಿ, ನಮ್ಮಲ್ಲಿ ಹೈಪೋಥಲಾಮಸ್ ಇದೆ. ದೇಹದ ತಾಪಮಾನವನ್ನು ಕಂಟ್ರೋಲ್ ಮಾಡೋದಕ್ಕೆ ಹೈಪೋ ಥಲಾಮಸ್ ಕಂಡು ಬರುತ್ತೆ. ಗ್ರಂಥಿ, ನಿರ್ನಾಳ ಗ್ರಂಥಿ ಬ್ರೈನಲ್ಲಿ ಇರುವಂಥದ್ದು. ಸ್ವೆಟ್ ಆಗುವ ಮೂಲಕ ಬಾಡಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀವಿ. ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ನಾವು. 4 ಕೋಣೆಯ ಹೃದಯ ಕಂಡು ಬರುತ್ತೆ. 4 chambered ಹಾರ್ಟನ್ನು ಹೊಂದಿದ್ದೀವಿ. ಯಂಗ್ ಒನ್ಸನ್ನು ಫೀಡ್ ಮಾಡೋದಕ್ಕೆ
ಮರಿಗಳಿಗೆ ಫೀಡ್ ಮಾಡೋದಕ್ಕೆ ಮೆಮರಿ ಗ್ಲ್ಯಾಂಡ್ಸನ್ನು ಹೊಂದಿದ ಜೀವಿಗಳು. ಸಸ್ತನಿಗಳು ಮೆಮರಿ ಗ್ಲ್ಯಾಂಡ್ಸನ್ನು ಹೊಂದಿದ ಫೀಡ್ ಮಾಡೋದಕ್ಕೆ, ಜೊತೆಗೆ ಚರ್ಮದಲ್ಲಿ ಕೂದಲುಗಳು ಕಂಡುಬರುತ್ತೆ, ಹೇರ್ಸ್ ಕಂಡುಬರುತ್ತೆ. ಸ್ವೆಟ್ ಗ್ಲ್ಯಾಂಡ್ಸನ್ನು ಹೊಂದಿದ, ಬೆವರು ಗ್ರಂಥಿಗಳನ್ನು ಹೊಂದಿದ ಹಾಗೂ ಆಯಿಲ್ ಗ್ಲ್ಯಾಂಡ್ಗಳು ಕೂಡ ಕಂಡುಬರುತ್ತೆ. ಸ್ವೆಟ್ ಗ್ಲ್ಯಾಂಡು ದೇಹದ ತಾಪಮಾನ ಕಂಟ್ರೋಲ್ ಮಾಡೋದಕ್ಕೆ, ಆಯಿಲ್ ಗ್ಲ್ಯಾಂಡ್ಗಳು ಕಾಪಾಡೋದಕ್ಕೆ, ಸ್ಕಿನ್ನನ್ನು ಸ್ಕಿನ್ ಹೆಲ್ತನ್ನು ಕಾಪಾಡೋದಕ್ಕೆ ಕಾರಣಕರ್ತರು ಆಗಿರ್ತಾರೆ. ನಾರ್ಮಲಾಗಿ ಜೀವಂತ ಮಗುವನ್ನು ಜನನ ಆಗುತ್ತೆ, ಇಲ್ಲಿ ಮರಿ ಹಾಕುತ್ತೆ, ಮೊಟ್ಟೆ ಇಡ್ತಾ ಇಲ್ಲ, ಬಟ್ ಮೊಟ್ಟೆ ಇಡೋದು ಕೂಡ ಇದೆ. ನಾರ್ಮಲಾಗಿ ಎಲ್ಲ ಸಸ್ತನಿಗಳು ಮರಿ ಹಾಕುತ್ತೆ, ಎರಡೇ ಎರಡು ಎಕ್ಸೆಪ್ಷನ್ಸ್ ಇದೆ, ಪ್ಲಾಟಿಪಸ್ ಮತ್ತು ಎಕಿಡ್ನ. ಮೊಟ್ಟೆ ಇಡುವ ಸಸ್ತನಿಗಳು ಯಾವುದು ಅಂತ ಕೇಳಿದ್ರೆ ಪ್ಲಾಟಿಪಸ್ ಹಾಗೂ ಎಕಿಡ್ನ ಆಗಿದೆ, ಎಗ್ ಲೇಯಿಂಗ್ ಮ್ಯಾಮಲ್ ಮೊಟ್ಟೆ ಇಡುವ ಸಸ್ತನಿಗಳು ಆಗಿರುತ್ತೆ. ಕಾಂಗ್ರು ಕೂಡ ಸಸ್ತನಿನ, ಇನ್ನು ಚಿಕ್ಕದಾಗಿದೆ ಮಗು, ಅಂಥ ಟೈಮಲ್ಲಿ ಡೆಲಿವರಿ ಆಗಿಬಿಡುತ್ತೆ, ಅಂಡರ್ ಡೆವಲಪ್ಡ್ ಮರಿ ಡೆಲಿವರಿ ಆಗುತ್ತೆ, ಅದನ್ನು ತನ್ನ ಪೌಚಲ್ಲಿ ಇಟ್ಕೊಂಡು ಕಾಪಾಡುತ್ತೆ. ಹೆಂಗೆ ಮನುಷ್ಯನ ಮಗು ಏನಾದರೂ ಚೈಲ್ಡ್ ಏನಾದರೂ ಬರ್ತೋ ಬೇಗ ಆಗ್ಬಿಟ್ರೆ 9 ತಿಂಗಳಿಗಿಂತ ಮುಂಚೆ ಇನ್ಕ್ಯೂಬೇಟರ್ಲಿ ಇಟ್ಬಿಟ್ಟು ಕಾಪಾಡ್ತಾರಲ್ವ ಫ್ಯೂ ದಿನಗಳು, ಹಾಗೆ ಇಲ್ಲಿ ಕೂಡ ಇನ್ಕ್ಯೂಬೇಟ್ ಮಾಡ್ಕೊಳ್ತಾ ಇದೆ ತನ್ನ ಪೌಚಿನ ಒಳಗಡೆ. ಆನೆ ಸಸ್ತನಿ, ಹಸು, ಇನ್ನಿತರ ಜೀವಿಗಳೆಲ್ಲ ಕೂಡ ಸಸ್ತನಿ ಆಗಿರುತ್ತೆ. ಇಲಿ ಕೂಡ ಅಷ್ಟೇ, ಮೊಟ್ಟೆ ಇಡೋದು ಮರಿ ಹಾಕುತ್ತೆ. ಮಂಗುಸಿ ಕೂಡ ಸಸ್ತನಿ ಆಗಿದೆ. ಬಾವಲಿ, ಹಾರುವ ಸಸ್ತನಿ ಯಾವುದು ಅಂತ ಕೇಳ್ತಾರೆ, ಫ್ಲೈಯಿಂಗ್ ಮ್ಯಾಮಲ್ ಆಗಿರುತ್ತೆ. ಇದರಲ್ಲೂ ಫ್ಲೈಯಿಂಗ್ ಫಾಕ್ಸ್ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳ್ತಾರೆ. ಫ್ಲೈಯಿಂಗ್ ಫಾಕ್ಸ್ ಅಂತ ಯಾವುದನ್ನು ಕರೀತಾರೆ, ಫ್ಲೈಯಿಂಗ್ ಫಾಕ್ಸ್ ಅಂದರೆ ನೋಡೋದಕ್ಕೆ ದೊಡ್ಡದಾಗಿರುವಂತಹ ಒಂದು ಫ್ರೂಟ್ ಬ್ಯಾಟ್ ಬರುತ್ತೆ, ಹಣ್ಣು ತಿನ್ನುವಂತಹ ಬಾವಲಿ ಬರುತ್ತೆ, ಅದನ್ನು ಫ್ಲೈಯಿಂಗ್ ಫಾಕ್ಸ್ ಅಂತ ಕರೀತಾರೆ. ನೋಡೋಕೆ ಸ್ವಲ್ಪ ಆ ಥರ ಕಾಣುತ್ತೆ ಅಂದ್ಬಿಟ್ಟು, ಬ್ಯಾಟ್ ಬಾವಲಿ, ಫ್ಲೈಯಿಂಗ್ ಫಾಕ್ಸ್ ಅನ್ನೋದು ಬೇರೆ, ಅದೇ ತಲೆಗೆ ಸೇರುವಂಥದ್ದು. ಅಲ್ಟ್ರಾಸೋನಿಕ್ ಸೌಂಡ್, ಶ್ರವಣಾತೀತ ತರಂಗವನ್ನು ಬಳಕೆ ಮಾಡಿಕೊಂಡು ನ್ಯಾವಿಗೇಷನ್ ಮಾಡಿಕೊಳ್ಳುತ್ತೆ. ಕಣ್ಣು ಕಾಣುತ್ತೆ ಬಾವಲಿಗಳಿಗೆ, ನಂತರ ಅವಕ್ಕೂ ಕಣ್ಣು ಕಾಣಿಸುತ್ತೆ, ಕತ್ಲೆ ನಾವು ನೋಡೋಕ್ಕಾಗಲ್ಲ ಅದಕ್ಕೂ ನೋಡೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಬಾವಲಿಗಳು ಅಲ್ಟ್ರಾಸೋನಿಕ್ ಸೌಂಡ್ ಶ್ರವಣಾತೀತ ತರಂಗವನ್ನು ಬಳಕೆ ಮಾಡಿಕೊಂಡು, ಶ್ರವಣಾತೀತ ತರಂಗ ಅಂತ ಹೇಳಿದ್ರೆ ಏನು, 20,000 Hz ಅಥವಾ 20 kHz ಹೆಚ್ಚಿನ ಫ್ರೀಕ್ವೆನ್ಸಿಯ ಶಬ್ದ, ಅದನ್ನು ಯೂಸ್ ಮಾಡಿ ನ್ಯಾವಿಗೇಷನ್ ಮಾಡಿಕೊಳ್ಳುತ್ತೆ. ಡಾಲ್ಫಿನ್ಗಳು ಗಿಲ್ಸ್ ಇಲ್ಲ ಸರ್, ಮತ್ತು ಉಸಿರಾಟ, ನೀರಿನ ಮೇಲೆ ನೆಗಿತಾ ಜಂಪ್ ಮಾಡ್ತಾ ಇರತ್ತಲ್ವಾ, ವಾತಾವರಣದಲ್ಲಿರುವ ಆಮ್ಲಜನಕವನ್ನು ನಾವು ಹೆಂಗೆ ಉಸಿರಾಡ್ತೀವೋ ಅದು ಹಾಗೆ ಉಸಿರಾಡುತ್ತೆ. ನಾಸ್ಟಿಲ್, ಮೂಗಿನ ಹೊಳ್ಳೆಗಳಿದೆ, ಅದರ ಹೆಲ್ಪಿಂದ ಉಸಿರಾಟ ಮಾಡ್ಕೊಳ್ಳುತ್ತೆ. ಸರ್ ತಿಮಿಂಗಲ, ಅಷ್ಟು ದೊಡ್ಡದಾಗಿರೋ ತಿಮಿಂಗಲ ಇದೆ ಅಲ್ವಾ, ಆ ತಿಮಿಂಗಲ ದೇಹದ ಮೇಲ್ಭಾಗದಲ್ಲಿ ಬ್ಲೋ ಹೋಲ್ಗಳು ಕಂಡುಬರುತ್ತೆ. ಬ್ಲೋ ಹೋಲ್ಸ್ ಸರ್ಫೇಸಿಗೆ ಬಂದು ನೀರನ್ನು ಫೌಂಟೈನ್ ಥರ ಹೊರಗಡೆ ಹಾಕುತ್ತಲ್ಲ, ನೀರು ಹೊರಗಡೆ ಹಾಕಕ್ಕೆ ಬಂದಿಲ್ಲ, ಅದು ಗಾಳಿ ಉಸಿರಾಟ ಮಾಡೋಕೆ ಬಂದಿದೆ, ಸರ್ಫೇಸಿಗೆ ಬರುತ್ತೆ, ಉಸಿರಾಟ ಮಾಡ್ಕೊಳ್ಳುತ್ತೆ, ನೀರು ಒಳಗಡೆ ಹೋಗುತ್ತೆ. ತಿಮ್ಮಿಂಗಿಲ್ಲ, ಅದು ಕೂಡ ನೀರಲ್ಲಿರುವ ಕರಗಿರುವ ಆಮ್ಲಜನಕ ಎಲ್ಲ ಯೂಸ್ ಮಾಡ್ತಾ ಇಲ್ಲ, ಮಾಡೋದಕ್ಕೆ ಗಿಲ್ಸನ್ನು ಹೊಂದಿಲ್ಲ, ವಾತಾವರಣದಲ್ಲಿರುವಂತಹ ಅಟ್ಮಾಸ್ಫಿಯರಲ್ಲಿರುವಂತಹ ಆಮ್ಲಜನಕವನ್ನು ಬಳಕೆ ಮಾಡ್ಕೊಳ್ತಾ ಇದೆ. 4-chambered ಹಾರ್ಟನ್ನು ಹೊಂದಿದೆ. ವೆರಿ ಗುಡ್. ಧನ್ಯವಾದ ಎಲ್ಲ ಸ್ನೇಹಿತರಿಗೆ ಕೂಡ, ಸಿಗೋಣ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ. ಸೋಮವಾರದಿಂದ ಶುಕ್ರವಾರದವರೆಗೆ 9 ಗಂಟೆ ಕ್ಲಾಸ್ ಇರುತ್ತೆ, ಜಾಯ್ನ್ ಆಗಿ ಅವರ 5 ದಿನಗಳು. ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಕೂಡ ಈ ರೀತಿ ಕ್ಲಾಸ್ಗಳು ನಡೀತಾ ಇದೆ ಅಂತ ಶೇರ್ ಮಾಡಿ. ಧನ್ಯವಾದ.